is the best religion to mankind. Humanity. ಹ್ಯುಮ್ಯಾನಿಟಿ ಸಂಸ್ಥೆಯ ಈ ಆಫೀಸಿನಲ್ಲಿ ನನ್ನ ಜೊತೆ ಕೂತಿದ್ದಾರೆ 22 ವರ್ಷದ ತರುಣಿ ದೀಪಿಕಾ. ಹುಟ್ಟು ಅಂಗವಿಕಲೆಯಾಗಿದ್ದಾರೆ. ಹುಟ್ಟಿನಿಂದಲೇ ಕಾಲಿನ ಈ ಸಮಸ್ಯೆಯಿಂದ ಆಕೆ ನರಳುತ್ತಿದ್ದಾಳೆ. ನಡೆಯುವಾಗ ಅವಳು ನೋವನ್ನು ಅನುಭವಿಸಬೇಕಾಗುತ್ತದೆ. ಅತ್ಯಂತ ಬಡತನದಿಂದ ಈ ಕುಟುಂಬ ಬಳಲುತ್ತಿದೆ. ಅವರ ತಾಯಿ ಕೂಡ ಅಂಗವೈಫಲ್ಯದಿಂದಲೇ ಬಳಲುತ್ತಿದ್ದಾರೆ. ಅವರಿಗೆ ಸರಿಯಾಗಿ ಮಾತನಾಡಲು ಆಗಲ್ಲ, ಅವರಿಗೆ ಕಿವಿನೂ ಕೇಳಲ್ಲ. ಈ ಹುಡುಗಿಯ ದೀಪಿಕಾಳ ತಾಯಿ ಪ್ರೆಗ್ನೆಂಟ್ ಇರುವಾಗ ಈ ಮಗು ಭೂಮಿಗೂ ಬಂದಿಲ್ಲ. ಇವರ ತಂದೆ ಈ ಮಗುವನ್ನು ಈ ತಾಯಿಯನ್ನು ಬಿಟ್ಟು ಹೋಗುತ್ತಾರೆ. ದೀಪಿಕಾ ತನ್ನ ಜೀವನದಲ್ಲಿ ತನ್ನ ತಂದೆಯ ಮುಖವನ್ನೇ ನೋಡಿಲ್ಲ. ಈಗ ಹಲವು ವರ್ಷಗಳು ಕಳೆದು ಹೋದವು. ದೀಪಿಕಾಳ ತಾಯಿ ಮೊದಲು ಸ್ವಲ್ಪ ಟೈಲರಿಂಗ್ ಕೆಲಸವನ್ನು ಮಾಡಿ ತನ್ನ ಮಗಳನ್ನು ಸಾಕುತ್ತಿದ್ದರು. ಆದರೆ ಈಗ ಅವರಿಗೆ ಕೂಡ ಅಂಗವೈಫಲ್ಯದಿಂದಾಗಿ ಟೈಲರಿಂಗ್ ಕೆಲಸ ಮಾಡಲು ಅಸಾಧ್ಯವಾಗಿದೆ. ಅದರ ನಂತರ ಹೊಟ್ಟೆಪಾಡಿಗಾಗಿ ಈ ದೇವರ ಪೂಜೆಗೆ ಬೇಕಾಗುವ ಈ ಹತ್ತಿ ಕಟ್ಟನ್ನು ಮಾಡಿ ಅದನ್ನು ದೇವಸ್ಥಾನಕ್ಕೆ ಮಾರಿ ಅವರು ಸ್ವಲ್ಪ ಹಣವನ್ನು ಸಂಪಾದಿಸುತ್ತಿದ್ದರು. ಪ್ರಸ್ತುತ ಆ ಕೆಲಸವನ್ನು ಕೂಡ ದೀಪಿಕರವರ ತಾಯಿಗೆ ಮಾಡಲು ಅಸಾಧ್ಯವಾಗಿದೆ. ದೀಪಿಕರವರು ತನ್ನ ಪಿ ಯು ಸಿ ಶಿಕ್ಷಣವನ್ನು ಮುಗಿಸಿದ್ದಾರೆ. ಅದರ ನಂತರ ಬಡತನದಿಂದಾಗಿ ಶಿಕ್ಷಣ ಮುಂದುವರಿಸಲು ಅವರಿಗೆ ಅಸಾಧ್ಯವಾಯಿತು. ಕಳೆದ 2 ವರ್ಷದಿಂದ ಒಂದು ಬಟ್ಟೆ ಅಂಗಡಿಯಲ್ಲಿ ಚಿಕ್ಕ ಒಂದು ಕೆಲಸದಲ್ಲಿ ಅವಳಿದ್ದಾಳೆ. ಅವಳಿಗೆ 5,000 ಸಂಬಳ ಮಾತ್ರ, ಅದು ಕೂಡ ಲಾಕ್ಡೌನ್ನ ಮಧ್ಯೆ. ಅವರ ಸಮಸ್ಯೆಗಳು ಎಷ್ಟಿದ್ದವು ಅಂತ ನಾವು ಊಹಿಸಬಹುದಾಗಿದೆ. ಪ್ರಸ್ತುತ ಈ ಕುಟುಂಬಕ್ಕೆ ಯಾರ ಆಧಾರನೇ ಇಲ್ಲವಾಗಿದೆ. ಪ್ರಸ್ತುತ ಬಾಡಿಗೆ ಮನೆಯಲ್ಲಿ ಈ ಕುಟುಂಬದ ವಾಸ. 3,500 ಬಾಡಿಗೆ, ಅದರ ಜೊತೆ ಕರೆಂಟ್ ಬಿಲ್ಲು, ನೀರಿನ ಬಿಲ್ಲು ಬೇರೆ. ಅಮ್ಮನಿಗೆ ಪ್ರಸ್ತುತ ಕೆಲಸ ಮಾಡಲು ಅಸಾಧ್ಯವಾಗಿದೆ. ದೀಪಿಕಾಳ 5,000 ಅವರ ಕುಟುಂಬದ ಈ ನಿರ್ವಹಣೆಯನ್ನು ಅವರು ಮಾಡಬೇಕಾಗಿದೆ. ದೀಪಿಕರವರ ತಾಯಿಗೆ ವಿಧವೆ ವೇತನ ಕೂಡ ಸಿಗುತ್ತಿಲ್ಲ. ದೀಪಿಕರವರ ತಂದೆ ಅವರು ಪ್ರಸ್ತುತ ತೀರಿಕೊಂಡಿದ್ದಾರೆ ಎಂಬ ಸುದ್ದಿ ಅವರಿಗೆ ಬಂದಿದೆ. ಸೊ ಆದರೂ ಅದು ಸುದ್ದಿ ನಿಜವಾದರೂ ದಾಖಲೆಗಳು ಇಲ್ಲದ ಕಾರಣ ವಿಧವೆ ವೇತನ ಅವರಿಗೆ ಸಿಗುತ್ತಿಲ್ಲ. ದೀಪಿಕರವರಿಗೆ ಕಳೆದ 10 ವರ್ಷದಿಂದ ವಿಕಲಚೇತನ ವೇತನ ಸರ್ಕಾರದ ವತಿಯಿಂದ ದೊರೆಯುತ್ತಿತ್ತು. ಅಂದರೆ ಅವರು 7ನೇ ತರಗತಿಯಲ್ಲಿ ಇರುವಾಗ ಈ ವೇತನ ಬರಲಿಕ್ಕೆ ಆರಂಭವಾಗಿದೆ. ₹500 ಕಳೆದ 10 ವರ್ಷದಿಂದ ಅಷ್ಟೇ ಮೊತ್ತ ಅವರಿಗೆ ದೊರೆಯುತ್ತಿದೆ, ತಿಂಗಳಿಗೆ ₹500. ಆದರೆ 1 ವರ್ಷದಿಂದ ಈ ಲಾಕ್ಡೌನ್ ಸಮಯದಿಂದ ಆ ₹500 ಬರುವುದು ಕೂಡ ನಿಂತಿದೆ ಅಂತ ಅವರು ಹೇಳುತ್ತಿದ್ದಾರೆ. ನಾವು ನಮ್ಮ ಸಂಸ್ಥೆ ವತಿಯಿಂದಲೂ ಪ್ರಯತ್ನಿಸುತ್ತೇವೆ, ಸರ್ಕಾರದ ವತಿಯಿಂದ ಅವರಿಗೆ ಏನಾದರೂ ದಾಖಲೆ ಏನಾದರೂ ಕೊಡಲಿಕ್ಕಿದ್ದರೆ ಅದನ್ನೆಲ್ಲ ಕೊಟ್ಟು ಸರ್ಕಾರದ ವತಿಯಿಂದ ಆದರೂ ಸ್ವಲ್ಪ ವೇತನ, ಅಂಗವಿಕಲ ವೇತನ ಅವರಿಗೆ ದೊರೆಯಲಿ ಎಂಬುದು ನಮ್ಮ ಆಸೆ. ನನ್ನ ಹೆಸರು ದೀಪಿಕಾ ಅಂತೇಳಿ, ನನ್ನ ಅಮ್ಮನ ಹೆಸರು ಶಕುಂತಳ ಅಂತೇಳಿ. ನಾವಿಬ್ಬರು ಅಂಗವಿಕಲರಾಗಿದ್ದೇವೆ. ನನಗೆ ಕಾಲು ಸರಿ ಇಲ್ಲ, ಮತ್ತು ಅಮ್ಮನಿಗೆ ಕಿವಿ ಕೇಳುವುದಿಲ್ಲ, ಮತ್ತು ಮಾತಾಡಲಿಕ್ಕೆ ಆಗುವುದಿಲ್ಲ. ನನಗೊಂದು ಆಸೆ ಇದೆ, ಒಂದು ಮನೆ ಆಗಬೇಕು ಅಂತೇಳಿ. ಗೌರ್ಮೆಂಟಿಂದೆಲ್ಲ ಒಂದು ಅರ್ಜಿಯೆಲ್ಲ ಸಲ್ಲಿಸಿದ್ದೇವೆ, ಆದರೆ ಅವರಿಂದ ಏನು ಉತ್ತರ ಬರಲಿಲ್ಲ. ಹಾಗೆ ಒಂದು ಹ್ಯುಮನಿಟಿ ಟ್ರಸ್ಟ್ ಅವರಿಗೆ ನಾನು ಅರ್ಜಿ ಸಲ್ಲಿಸಿದ್ದೇನೆ. ನಾನು ಕಲ್ತದ್ದು ಸರ್ಕಾರಿ ಶಾಲೆಯಲ್ಲಿ, ಪಿ ಯು ಸಿ ತನಕ ಕಲ್ತಿದ್ದೇನೆ. ಮತ್ತೆ ನನಗೆ ಮುಂದುವರಿಸಲಿಕ್ಕೆ ಆಗಲಿಲ್ಲ, ಯಾಕಂದ್ರೆ ಹಣದ ಪ್ರಾಬ್ಲಮಿಂದ ನಾನು ಕೆಲಸಕ್ಕೆ ಹೋಗುವ ಹಾಗೆ ಆಯಿತು. ನಾನು ಚಿಕ್ಕದಿಂದಲೂ ನನ್ನ ಅಪ್ಪನಿಂದ ನನಗೆ ಸಹಕಾರ ಸಿಗಲಿಲ್ಲ, ಮತ್ತು ಅಪ್ಪನ ಮುಖ ಸಹ ನಾನು ನೋಡಲಿಲ್ಲ ಇಷ್ಟರವರೆಗೆ. ಇತ್ತೀಚೆಗೆ ನನಗೆ ಒಂದು ಅಪ್ಪನ ಸುದ್ದಿ ಬಂದಿತ್ತು, ತೀರ್ಕೊಂಡಿದ್ದಾರೆ ಅಂತೇಳಿ. ನಾನು ಚಿಕ್ಕಂದಿಂದಲೂ ನನ್ನ ಅಮ್ಮವೇ ನನ್ನನ್ನು ಸಾಕಿದ್ದು, ಬೆಳೆಸಿದ್ದೆಲ್ಲ. ಈಗ ಅಮ್ಮನಿಗೆ ಕೆಲಸ ಮಾಡಲಿಕ್ಕೆ ಆಗುವುದಿಲ್ಲ. ಇವಾಗ ನಾನೇ ಅಮ್ಮನನ್ನು ನೋಡಿಕೊಳ್ಬೇಕು. ಬರೇ 22 ವರ್ಷದ ಈ ಚಿಕ್ಕ ಹುಡುಗಿ ಹ್ಯುಮ್ಯಾನಿಟಿ ಸಂಸ್ಥೆ ಬಗ್ಗೆ ಸಾಮಾಜಿಕ ಜಾಲತಾಣದಲ್ಲಿ ಅವರು ನೋಡ್ತಾರೆ, ಮತ್ತು ಹ್ಯುಮ್ಯಾನಿಟಿ ಸಂಸ್ಥೆಗೆ ಒಂದು ಮನವಿಯನ್ನು ಸಲ್ಲಿಸುತ್ತಾರೆ. ಅಸಹಾಯಕಳಾಗಿ ತಮಗೊಂದು ವಸತಿ ಒದಗಿಸಿಕೊಡಿ ಅಂತ. ಆದರೆ ಪ್ರಸ್ತುತ ಪರಿಸ್ಥಿತಿಯಲ್ಲಿ ಅವರಿಗೆ ಜಾಗದ ಸೌಕರ್ಯ ಇಲ್ಲ. ಏನೂ ಅವರ ಹೆಸರಲ್ಲಿ ಜಾಗವಿಲ್ಲ. ಜಾಗ ಇದ್ದಿದ್ದರೆ ಹ್ಯುಮ್ಯಾನಿಟಿ ಸಂಸ್ಥೆ ಖಂಡಿತವಾಗಿ ಅವರಿಗೊಂದು ಚಿಕ್ಕ ಮನೆಯ ಸೌಕರ್ಯವನ್ನು ಮಾಡಿಕೊಡುತ್ತಿತ್ತು. ಪ್ರಸ್ತುತ ಅದು ಅಸಾಧ್ಯವಾಗಿದೆ. ಮುಂದಿನ ದಿನಗಳಲ್ಲಿ ಈ ಪ್ರಯತ್ನವನ್ನು ನಾವು ಮಾಡುತ್ತೇವೆ ಅಂತ ಅವರಿಗೆ ಭರವಸೆಯನ್ನು ಕೊಟ್ಟು ಪ್ರಸ್ತುತ ₹50,000 ಹ್ಯುಮ್ಯಾನಿಟಿ ವತಿಯಿಂದ ಅವರಿಗೆ ನಾವೀಗ ಹಸ್ತಾಂತರ ಮಾಡಲಿದ್ದೇವೆ.